ಆತ್ಮೀಯ ಪಾಲಕರೇ ಮತ್ತು ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯದ ವಿಜ್ಞಾನ ಒಂದು ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳು. ಒಂದನೇದು, ತಮ್ಮ ಆಹಾರಕ್ಕಾಗಿ ಇತರೆ ಪ್ರಾಣಿಗಳನ್ನು ತಿಂದು ಬದುಕುವ ಪ್ರಾಣಿಗಳನ್ನು ಹೀಗೆನ್ನುವರು. ಪ್ರಾಣಿಗಳನ್ನು ತಿನ್ನುವ ಒಂದು ಪ್ರಾಣಿ ಗುಂಪು ಮಾಂಸಾಹಾರಿ. ನಾನು ಶಕ್ತಿಯ ಮುಖ್ಯ ಆಕರ, ನಾನು ಬೆಳಕು ಮತ್ತು ಉಷ್ಣದ ಮೂಲ, ನಾನು ಸಸ್ಯಗಳು ಮತ್ತು ಆಹಾರವನ್ನು ತಯಾರಿಸಲು ಸಹಾಯ ಮಾಡುವೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಸೂರ್ಯ. ಕೆಳಗಿನವುಗಳಲ್ಲಿ ಒಂದನ್ನು ಪೆಟ್ರೋಲ್ ಮತ್ತು ಡೀಸೆಲ್ಗಳ ಬದಲಿ ಇಂಧನವಾಗಿ ವಾಹನಗಳಲ್ಲಿ ಬಳಸಲಾಗುತ್ತದೆ. ಇಲ್ಲಿ ಬದಲಿ ಇಂಧನವಾಗಿ ನಾವು ಆಪ್ಷನ್ ಸಿ, ಸಂಪೀಡಿತ ನೈಸರ್ಗಿಕ ಅನಿಲವನ್ನು ಬಳಸ್ತೀವಿ. ನಾಲ್ಕನೇ ಪ್ರಶ್ನೆ, ದ್ರವ್ಯಗಳನ್ನು ಉರಿಸಲು ಈ ಅನಿಲವು ಅತ್ಯವಶ್ಯ. ದ್ರವ್ಯಗಳನ್ನು ಉರಿಸಲು ಆಮ್ಲಜನಕ ಅತ್ಯವಶ್ಯಕ. ಆಪ್ಷನ್ ಡಿ. ಇವುಗಳಲ್ಲಿ ಒಂದು ಜಲಾಶಯಕ್ಕೆ ಉದಾಹರಣೆಯಾಗಿದೆ. ಜಲಾಶಯಕ್ಕೆ ಉದಾಹರಣೆ ಅಣೆಕಟ್ಟುಗಳು. ಆಪ್ಷನ್ ಎ. ಭೂಮಿಯ ಮೇಲ್ಭಾಗವು ನೀರಿನಿಂದ ಆವರಿಸಿರುವ ಶೇಕಡ ಆಪ್ಷನ್ ಸಿ 71%. ಬರಗಾಲದ ಮಿತ್ರರು ಎಂದು ಕರೆಯಲ್ಪಡುವ ಆಹಾರ ಪದಾರ್ಥ ಆಪ್ಷನ್ ಎ, ಸಿರಿಧಾನ್ಯಗಳು. ಇವುಗಳಲ್ಲಿ ಸರಿಯಾಗಿ ಜೋಡಿಸಿರುವುದನ್ನು ಗುರುತಿಸಿ. ಇಲ್ಲಿ ಸರಿಯಾಗಿ ಜೋಡಿಸುವುದು ಆಪ್ಷನ್ ಡಿ, ನೀರಿನ ಅಂಶ ರಕ್ಸಿ. ಆಪ್ಷನ್ ಡಿ. ಒಂಬತ್ತನೇ ಪ್ರಶ್ನೆ, ದ್ರವ್ಯದಲ್ಲಿ ಒಟ್ಟು ಕಣಗಳು ಇದರ ಮೇಲೆ ಅವಲಂಬಿತವಾಗಿರುತ್ತದೆ. ಇದರ ಮೇಲೆ ಅಂತಂದರೆ ಇಲ್ಲಿ ಒತ್ತಡ. ಆಪ್ಷನ್ ಡಿ. ಈ ವಸ್ತುವು ನೀರಿನಲ್ಲಿ ತೇಲುತ್ತದೆ. ಆಪ್ಷನ್ ಸಿ, ಒಣಗಿದ ಎಲೆ. ಸೋಡಿಯಂ ಮತ್ತು ಕ್ಲೋರಿನ್ಗಳಿಂದಾಗಿರುವ ಸಂಯುಕ್ತ ಆಪ್ಷನ್ ಎ, ಉಪ್ಪು. ಮೆಟ್ಟಿಲುಗಳನ್ನು ಹತ್ತುವಾಗ ಬಿಡುಗಡೆಯಾಗುವ ಶಕ್ತಿ ಆಪ್ಷನ್ ಡಿ, ಸ್ನಾಯುಶಕ್ತಿ. ಭರತ ಶಕ್ತಿಯು ಉತ್ಪತ್ತಿಯಾಗುವುದು ಇದರಿಂದ ಆಪ್ಷನ್ ಬಿ, ಸಾಗರಗಳಿಂದ. ವಿದ್ಯುತ್ ಕೋಶಗಳಲ್ಲಿ ವಿದ್ಯುತ್ ಉತ್ಪಾದಿಸುವ ಕ್ರಿಯೆಯು ಆಪ್ಷನ್ ಬಿ, ರಾಸಾಯನಿಕ ಶಕ್ತಿ. ದ್ವೈವಾರ್ಷಿಕ ಸಸ್ಯಗಳಿಗೆ ಇದು ಉದಾಹರಣೆಯಾಗಿದೆ. ಆಪ್ಷನ್ ಸಿ, ಶುಂಠಿ. ಸಸ್ಯಗಳು ಮತ್ತು ಮರಗಳ ಅವಶೇಷಗಳು ಕಲ್ಲಿದ್ದಲಾಗಿ ಬದಲಾಗುವ ಪ್ರಕ್ರಿಯೆಗೆ ಅಗತ್ಯವಾಗಿರುವುದು ಆಪ್ಷನ್ ಬಿ, ತಾಪ ಮತ್ತು ಒತ್ತಡ. ಇದಿಷ್ಟು ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳು.